ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಐ ಪಿ ಎಲ್ ನ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಮುಂಬೈ ಇಂಡಿಯನ್ಸ್ಗೆ ಈ ಬಾರಿ ಐ ಪಿ ಎಲ್ ಟೂರ್ನಿ ಗೆಲ್ಲೋದು ಸುಲಭವಲ್ಲ. ಕೋರ್ ಟೀಮನ್ನು ಉಳಿಸಿಕೊಂಡಿದ್ರು, ಬಲಿಷ್ಠ ಪ್ಲೇಯಿಂಗ್ ಇಲೆವೆನ್ ರೂಪಿಸೋ ಸವಾಲು ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಂದಿದೆ. ಪ್ರಮುಖ ನಾಲ್ಕು ಆಟಗಾರರನ್ನು ರಿಟೈನ್ ಮಾಡಿಕೊಂಡಿದ್ದ ಫ್ರಾಂಚೈಸಿ ಮೆಗಾ ಹರಾಜಿನಲ್ಲಿ ಕೋರ್ ಟೀಮ್ ಆಯ್ಕೆಗೆ ಹೆಚ್ಚು ಒತ್ತು ನೀಡಿತು. ತಂಡದಲ್ಲಿ ಈ ಹಿಂದೆ ಆಡಿದ ಪ್ರಮುಖ ಆಟಗಾರರೇ ಉಳಿದಿದ್ರು, ಪ್ಲೇಯಿಂಗ್ ಇಲೆವೆನ್ ಆಯ್ಕೆ ದೊಡ್ಡ ತಲೆನೋವಾಗಿದೆ. ತಂಡದಲ್ಲಿರೋ ಯುವ ಆಟಗಾರರಿಗೆ ಚಾನ್ಸ್ ನೀಡಬೇಕಾ ಅಥವಾ ಅನುಭವಿಗಳಿಗೆ ಮಣೆ ಹಾಕಬೇಕಾ ಅನ್ನೋ ಪ್ರಶ್ನೆ ಮ್ಯಾನೇಜ್ಮೆಂಟ್ ಹಾಗೂ ಕ್ಯಾಪ್ಟನ್ ಅನ್ನು ಕಾಡ್ತಿದೆ. ಆರಂಭಿಕರಾಗಿ ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿದೆ. ಆದರೆ ಮಿಡಲ್ ಆರ್ಡರ್ನಲ್ಲಿ ಯಾರಿಗೆ ಅವಕಾಶ ಅನ್ನೋ ಗೊಂದಲ ಮೂಡಿಸಿದೆ. ಸೂರ್ಯಕುಮಾರ್ ಯಾದವ್, ಕಿರಾನ್ ಪೊಲಾರ್ಡ್ ಹೊರತುಪಡಿಸಿದರೆ ಅನುಭವಿ ಆಟಗಾರರ ಅಲಭ್ಯತೆ ತಂಡಕ್ಕಿದೆ. ಹೀಗಾಗಿ ಅನಿವಾರ್ಯವಾಗಿ ತಿಲಕ್ ವರ್ಮಾ, ಟಿಮ್ ಡೇವಿಡ್ರಂತಹ ಯುವ ಆಟಗಾರರಿಗೆ ಅವಕಾಶ ನೀಡಬೇಕಿದೆ. ಇಷ್ಟು ವರ್ಷಗಳ ಕಾಲ ಪಾಂಡ್ಯ ಬ್ರದರ್ಸ್ ಮುಂಬೈ ಫ್ರಾಂಚೈಸಿಯ ಫಿನಿಷರ್ಸ್ ಆಗಿ ಗುರುತಿಸಿಕೊಂಡಿದ್ರು. ಆದರೆ ಈ ಬಾರಿ ಅವರು ತಂಡದಲ್ಲಿಲ್ಲ, ಹೀಗಾಗಿ ವಿದೇಶಿ ಆಟಗಾರರ ಮೇಲೆ ಅವಲಂಬಿತವಾಗಬೇಕಿದೆ. ಡೇನಿಯಲ್ ಸ್ಯಾಮ್ಸ್, ಫೇಬಿಯನ್ ಹ್ಯಾಲೆನ್ ಇಬ್ಬರಿಗೂ ಅವಕಾಶ ಸಿಗೋ ಸಾಧ್ಯತೆ ಇದೆ. ಸ್ಪಿನ್ ಅಸ್ತ್ರಗಳಾಗಿದ್ದ ಕೃಣಾಲ್ ಪಾಂಡ್ಯ, ರಾಹುಲ್ ಚಹರ್ ಇದೀಗ ರೋಹಿತ್ ಶರ್ಮಾ ಬತ್ತಳಿಕೆಯಲ್ಲಿಲ್ಲ. ಸದ್ಯ ತಂಡದಲ್ಲಿರೋ ಭರವಸೆ ಅಂದರೆ ಅದು ಮಯಾಂಕ್ ಮಾರ್ಕಂಡೆ ಹಾಗೂ ಮುರುಗನ್ ಅಶ್ವಿನ್ ಮಾತ್ರ. ಐ ಪಿ ಎಲ್ ಆಡಿದ ಅನುಭವವಿದ್ರೂ ಈ ಇಬ್ಬರು ಇಂಪ್ಯಾಕ್ಟ್ಫುಲ್ ಪ್ರದರ್ಶನ ನೀಡಿಲ್ಲ ಅನ್ನೋದು ತಂಡಕ್ಕೆ ಹಿನ್ನಡೆಯಾಗಿದೆ. ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬೂಮ್ರಾ ತಂಡದ ಬೌಲಿಂಗ್ ಬಲವಾಗಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಜೊತೆಗಾರರು ಯಾರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಟ್ರೆಂಟ್ ಬೋಲ್ಟ್ ಸ್ಥಾನವನ್ನು ತುಂಬೋದು ಯಾರು ಎಂಬ ಪ್ರಶ್ನೆಗೆ ಉತ್ತರದ ಹುಡುಕಾಟ ನಡೆದಿದೆ. ಜಯದೇವ್ ಉನಾದ್ಕಟ್, ಟೈಮಲ್ ಮಿಲ್ಸ್ ಹಾಗೂ ರಲೇ ಮೆರಡಿತ್ ಸದ್ಯಕ್ಕಿರೋ ಬೆಸ್ಟ್ ಚಾಯ್ಸ್ ಆಗಿದ್ದಾರೆ. ಒಟ್ಟಿನಲ್ಲಿ ಕೋರ್ ಟೀಮ್ ಬಲದೊಂದಿಗೆ ಐ ಪಿ ಎಲ್ ಟೂರ್ನಿಯಲ್ಲಿ ಯಶಸ್ಸಿನ ಓಟ ನಡೆಸಿದ್ದ ಮುಂಬೈ ಮುಂದೆ ಇದೀಗ ರಿಯಲ್ ಚಾಲೆಂಜ್ ಇದೆ. ನಾಯಕ ರೋಹಿತ್ ಶರ್ಮಾ ಆ್ಯಂಡ್ ಟೀಮ್ ಮ್ಯಾನೇಜ್ಮೆಂಟ್ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ.